ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ರುಬೀನಾ. ಕರ್ನಾಟಕ ಕೇರಳ ರಾಜ್ಯಗಳ ನಡುವಿನ ಗಡಿ ಪ್ರವೇಶಗಳನ್ನು ಮುಚ್ಚುವ ವಿಚಾರದ ಬಗ್ಗೆ ಜಿಲ್ಲಾಡಳಿತಗಳಿಗೆ ನೀಡಿದ ಅಧಿಕಾರವನ್ನು ವಾಪಸ್ ಪಡೆದುಕೊಳ್ಳಲಾಗುವುದು ಎಂದು ಹೈಕೋರ್ಟ್ಗೆ ರಾಜ್ಯ ಸರ್ಕಾರ ತಿಳಿಸಿದೆ. ಹೈಕೋರ್ಟ್ ವಿಭಾಗೀಯ ನ್ಯಾಯಪೀಠವು ಕಾಸರಗೋಡಿನ ವಕೀಲ ಬಿ. ಸುಬ್ಬಯ್ಯ ರೈ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ, ಕೇರಳ ಗಡಿ ನಿರ್ಬಂಧಿಸಿದ್ದ ಕ್ರಮದ ಬಗ್ಗೆ ಪ್ರಶ್ನಿಸಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ವಿಚಾರಣೆ ನಡೆಸಿತು. ಪ್ರಯಾಣಿಕರ ಹಾಗೂ ಸರಕು ವಾಹನಗಳ ಸಂಚಾರವನ್ನು ನಿಷೇಧಿಸಬಾರದು ಎಂದು ತನ್ನ ಹೊಸ ನಿಯಮಾವಳಿಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಆದರೂ ಇದಕ್ಕೆ ರಾಜ್ಯ ಸರ್ಕಾರ ನಿರ್ಬಂಧ ಹೇರುತ್ತಿದೆ. ಸಂಚಾರಕ್ಕೆ ಸ್ಥಳೀಯ ಆಡಳಿತ ಸಂಸ್ಥೆಗಳ ಮುಖೇನ ನಿರ್ಬಂಧ ಹೇರಲು ಕಾನೂನಿನಲ್ಲಿ ಅವಕಾಶ ಇಲ್ಲ ಎಂದು ಅರ್ಜಿದಾರರ ಪರ ವಕೀಲ ಕೆ. ರವಿಶಂಕರ್ ವಾದಿಸಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರದ ಪರ ವಕೀಲರು ಪ್ರತಿಕ್ರಿಯೆ ನೀಡಿದ್ದು, ಕರ್ನಾಟಕ ಕೇರಳ ರಾಜ್ಯಗಳ ನಡುವಿನ ಗಡಿ ಪ್ರವೇಶಗಳನ್ನು ಮುಚ್ಚುವ ವಿಚಾರದ ಬಗ್ಗೆ ಜಿಲ್ಲಾಡಳಿತಗಳಿಗೆ ನೀಡಿದ ಅಧಿಕಾರವನ್ನು ವಾಪಸ್ಸು ಪಡೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಈ ಬಗ್ಗೆ ಲಿಖಿತ ಸ್ಪಷ್ಟನೆ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದ್ದು, ಏಪ್ರಿಲ್ 1ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಕೇಂದ್ರದ ಹೊಸ ನಿಯಮಾವಳಿಗಳ ಪ್ರಕಾರ ರಾಜ್ಯ ಗಡಿ ಪ್ರವೇಶಗಳನ್ನು ಮುಚ್ಚುವಂತಿಲ್ಲ ಎಂದು ಕೇಂದ್ರ ಸರ್ಕಾರದ ಪರ ವಾದಿಸಿದ ವಕೀಲ ಎಂಎನ್ ಕುಮಾರ್ ತಿಳಿಸಿದ್ದಾರೆ. ನಾವು ಬಿಜೆಪಿಯವರ ರೀತಿಯಲ್ಲ, ನಾವು ಚುನಾವಣೆಯ ಸಂದರ್ಭ ನೀಡಿದ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ಗುವಾಹಟಿಯ ಕಾಮುಖ್ಯ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು ಚುನಾವಣೆಯ ಪ್ರಚಾರದ ಸಂದರ್ಭ 5 ಭರವಸೆಗಳನ್ನು ನೀಡುತ್ತಿದ್ದೇವೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ಆ ಭರವಸೆಗಳನ್ನು ಈಡೇರಿಸುತ್ತೇವೆ. ಚುನಾವಣೆಯ ವೇಳೆ ಜನರಿಗೆ ನೀಡಿದ ಎಲ್ಲ ಭರವಸೆಗಳನ್ನು ಕಾಂಗ್ರೆಸ್ ಈಡೇರಿಸುತ್ತದೆ ಎಂದಿದ್ದಾರೆ. ಕರ್ನಾಟಕ ಸೇರಿದಂತೆ ಪಂಜಾಬ್ ಹಾಗೂ ಛತ್ತೀಸ್ಗಢದಲ್ಲಿ ರೈತರ ಸಾಲ ಮಾಡುವ ಭರವಸೆಯನ್ನ ಕಾಂಗ್ರೆಸ್ ನೀಡುತ್ತಿದ್ದು, ಅಸ್ಸಾಂನಲ್ಲಿ ಚಹಾ ತೋಟ ಕಾರ್ಮಿಕರ ದಿನಗೂಲಿಯನ್ನ ಹೆಚ್ಚಿಸುವ ಭರವಸೆಯನ್ನು ನೀಡಿದ್ದೇವೆ. ಈ ಭರವಸೆಯನ್ನ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ಈಡೇರಿಸಲಿದೆ ಎಂದು ಹೇಳಿದ್ದಾರೆ. ಅಸ್ಸಾಂನಲ್ಲಿ ಸಿಎಎ ಕಾಯ್ದೆಯನ್ನು ಜಾರಿಗೆ ತರಲು ಬಿಡುವುದಿಲ್ಲ. 5 ಲಕ್ಷ ಯುವಕರಿಗೆ ಉದ್ಯೋಗ ನೀಡುವುದು, ರಾಜ್ಯದಲ್ಲಿನ ಪ್ರತಿ ಮನೆಗೆ ತಿಂಗಳಿಗೆ 200 ಯೂನಿಟ್ ವಿದ್ಯುತ್, ಗೃಹಿಣಿಯರಿಗೆ ಮಾಸಿಕ ನೆರವು ಒದಗಿಸುವ ಭರವಸೆಯನ್ನು ನೀಡಿದೆ. ಪಂಜರದ ಗಿನಿ ಎಂಬ ಸುಪ್ರೀಂ ಕೋರ್ಟ್ನ ಹೇಳಿಕೆಗೆ ಪೂರಕವಾಗಿ ಸಿಬಿಐ ನಡೆದುಕೊಳ್ಳುತ್ತಿರುವಂತಿದೆ. ಇಶ್ರತ್ ಜಹಾನ್ ನಕಲಿ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿಗಳಾದ ಮಾಜಿ ಪೊಲೀಸ್ ಅಧಿಕಾರಿಗಳನ್ನು ಸಿಬಿಐ ನ್ಯಾಯಾಲಯ ದೋಷ ಮುಕ್ತಗೊಳಿಸಿದೆ. ಐಪಿಎಸ್ ಅಧಿಕಾರಿಯಾದ ಜಿಯಾಲ್ ಸಿಂಗಾಲ್, ನಿವೃತ್ತ ಅಧಿಕಾರಿ ತರುಣ್ ಬಾರೋಟ್, ಅನಜ್ ಚೌಧರಿ ಮುಂತಾದವರು ದೋಷ ಮುಕ್ತಗೊಂಡಿದ್ದಾರೆ. ಈ ಪ್ರಕರಣದಲ್ಲಿ 4 ಪೊಲೀಸರನ್ನ ಈ ಮೊದಲೇ ದೋಷ ಮುಕ್ತಗೊಳಿಸಲಾಗಿತ್ತು. ಪ್ರಕರಣದಿಂದ ತಮ್ಮನ್ನು ಕೈಬಿಡಬೇಕು ಎಂದು ಇವರು ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದರು. ಈ ಅರ್ಜಿಗೆ ಸಿಬಿಐ ವಿರೋಧ ವ್ಯಕ್ತಪಡಿಸಿಲ್ಲ. ಈ ಹಿಂದೆ 4 ಪೊಲೀಸರು ಹೀಗೆ ಅರ್ಜಿ ಸಲ್ಲಿಸಿದ್ದರು ಮತ್ತು ಸಿಬಿಐ ಅದನ್ನು ವಿರೋಧಿಸಿರಲಿಲ್ಲ. ಇನ್ನು ಈ ಪ್ರಕರಣದಲ್ಲಿ ಸಿಬಿಐ ಮೇಲಿನ ಕೋರ್ಟಿಗೆ ಅಪೀಲು ಸಲ್ಲಿಸಿದರೆ ಮಾತ್ರ ಇವರ ವಿಚಾರಣೆ ನಡೆಯುತ್ತದೆ. 2004 ಜೂನ್ 15ರಂದು ಪ್ರಾಣೇಶ್ ಪಿಳ್ಳೆ, ಜಾವೇದ್, ಇಶ್ರತ್ ಜಹಾನ್, ಅಮ್ಜದ್ ಅಲಿ ಖಾನ್, ಜಿಶನ್ ಜೋಹಾರ್ ಮುಂತಾದವರನ್ನ ಅಹಮದಾಬಾದಿನ ಕೊತ್ತಾರ್ಪುರದಲ್ಲಿ ಪೊಲೀಸರು ಗುಂಡಿಟ್ಟು ಸಾಯಿಸಿದ್ದರು. ಫಿಲಿಪ್ಪೀನ್ಸ್ ಮೂಲದ ಅಮೆರಿಕನ್ ಮಹಿಳೆಯನ್ನು ಕ್ರೂರವಾಗಿ ಆಕ್ರಮಿಸುತ್ತಿದ್ದರೂ ನೋಡುಗರು ಯಾವ ಪ್ರತಿಕ್ರಿಯೆಯನ್ನು ನೀಡದೆ ಸಾಗಿ ಹೋದ ಘಟನೆ ಅಮೆರಿಕದಲ್ಲಿ ನಡೆದಿದ್ದು ವಿಡಿಯೋ ವೈರಲ್ ಆಗಿದೆ. ಅಮೆರಿಕದ ಟೈಮ್ಸ್ ಸ್ಕ್ವೇರ್ನಲ್ಲಿ ಈ ಘಟನೆ ನಡೆದಿದೆ. ಸಿಸಿ ಕ್ಯಾಮೆರಾದಲ್ಲಿ ಈ ಕ್ರೂರ ದೃಶ್ಯಗಳು ಸೆರೆಯಾಗಿವೆ. ನೀವು ಇಲ್ಲಿಯವರಲ್ಲ ಎಂದು ಹೇಳಿ ಅವರ ಮೇಲೆ ದಾಳಿ ನಡೆಸಲಾಗಿದೆ. ಆರೋಪಿಯನ್ನ ಪತ್ತೆ ಹಚ್ಚಲು ನೆರವಾಗಿ ಎಂದು ಕೋರಿ ಪೊಲೀಸರು ಸಿಸಿ ದೃಶ್ಯಾವಳಿಯನ್ನ ಸಾರ್ವಜನಿಕವಾಗಿ ಬಿಡುಗಡೆಗೊಳಿಸಿದ್ದಾರೆ. ಈ ಮಹಿಳೆ ಚರ್ಚಿಗೆ ಹೋಗುತ್ತಿದ್ದರೂ ವರದಿಯಾಗಿದೆ. ಏಷ್ಯನ್ ವಂಶಸ್ಥೆಯಾದ ಈ ಮಹಿಳೆಯನ್ನ ಕೆಳಕ್ಕೆ ಬೀಳಿಸಿ ಹೊಟ್ಟೆಗೆ ತುಳಿದು ಬಳಿಕ ಆರೋಪಿ ಮಹಿಳೆಯ ತಲೆಗೆ ಪದೇ ಪದೇ ತುಳಿದಿದ್ದಾನೆ. ಬಳಿಕ ಆರೋಪಿ ನಡೆದುಕೊಂಡೇ ಹೋಗಿದ್ದಾನೆ. ಈ ಘಟನೆಯನ್ನು ನೋಡಿಯೂ ಕೆಲವರು ಕಾರುಗಳು ನಿಲ್ಲಿಸದೇ ಸಾಗಿವೆ. ಅಲ್ಲಿನ ಅಪಾರ್ಟ್ಮೆಂಟ್ನ ಲಾಬಿಯಲ್ಲಿ ನಿಂತು ಘಟನೆಯನ್ನ ವೀಕ್ಷಿಸುತ್ತಿದ್ದ 3 ವ್ಯಕ್ತಿಗಳು ಪ್ರತಿಕ್ರಿಯಿಸಲಿಲ್ಲ. ಮಾತ್ರವಲ್ಲ, ಕಾವಲು ಭಟರಲ್ಲಿ ಒಬ್ಬರು ಬಾಗಿಲು ಹಾಕುತ್ತಿರುವುದು ಕೂಡ ವಿಡಿಯೋದಲ್ಲಿ ಕಾಣಿಸುತ್ತದೆ. ಈ ವ್ಯಕ್ತಿಯನ್ನ ಬಳಿಕ ಅಪಾರ್ಟ್ಮೆಂಟ್ನಿಂದ ಸಸ್ಪೆಂಡ್ ಮಾಡಲಾಗಿದೆ ಎಂದು ತಿಳಿಸಲಾಗಿದೆ. ಕಾಂಗ್ರೆಸ್ ನಾಯಕ ಮತ್ತು ಸಂಸದ ಕಾರ್ತಿ ಚಿದಂಬರಂ ಅವರ ಪತ್ನಿಯ ನೃತ್ಯವನ್ನು ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಳ್ಳುವ ಮೂಲಕ ಬಿಜೆಪಿ ಮುಜುಗರಕ್ಕೆ ಸಿಲುಕಿದೆ. ಮಾರ್ಚ್ 28ರಂದು ತಮಿಳುನಾಡು ಬಿಜೆಪಿಯು ತನ್ನ ಟ್ವಿಟರ್ ಮತ್ತು ಸಾಮಾಜಿಕ ಜಾಲತಾಣದ ಖಾತೆಗಳಲ್ಲಿ ಈ ಪ್ರೋಮೋವನ್ನು ಹಂಚಿಕೊಂಡಿತ್ತು. ಬಳಿಕ ಈ ಕುರಿತಂತೆ ಶಿಲ್ಪಾ ನಾಯರ್ ಎಂಬುವರು ಈ ವಿಡಿಯೋದಲ್ಲಿ ಇರುವುದು ಶ್ರೀನಿಧಿ ಕಾರ್ತಿ ಚಿದಂಬರಂ ಎಂದು ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದರು. ಶ್ರೀನಿಧಿ ಅವರು 10 ವರ್ಷಗಳ ಹಿಂದೆ ಕರುಣಾನಿಧಿ ರಚಿಸಿ AR ರೆಹಮಾನ್ ಸಂಗೀತ ಸಂಯೋಜನೆ ಮಾಡಿದ್ದ ಸೆಮ್ಮೊಳಿ ಹಾಡಿಗೆ ನೃತ್ಯ ಮಾಡಿದ್ದರು. ಈ ಬಗ್ಗೆ ಮಾತನಾಡಿರುವ ಶ್ರೀನಿಧಿ, ತಮಿಳುನಾಡು ಬಿಜೆಪಿ ತನ್ನ ಪ್ರಚಾರಕ್ಕಾಗಿ ನನ್ನ ಇಮೇಜ್ ಬಳಸಿಕೊಂಡದ್ದು ಹಾಸ್ಯಾಸ್ಪದ. ತಮಿಳುನಾಡಿನಲ್ಲಿ ಕಮಲ ಅರಳುವುದಿಲ್ಲ ಎಂದು ಟ್ವೀಟ್ನಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಸದ್ಯ ಈ ಪ್ರಕರಣವು ಸಾಮಾಜಿಕ ಜಾಲತಾಣದಲ್ಲಿ ನಗೆಪಾಟಲಿಗೀಡಾಗಿದ್ದು ಬಿಜೆಪಿಗೆ ಮುಜುಗರವಾಗಿದೆ. ಇದೀಗ ಸನ್ಮಾರ್ಗ ಗಲ್ಫ್ ರೌಂಡ್. ಕೊರೋನಾದಿಂದಾಗಿ ಊರಿನಲ್ಲಿ ಬಾಕಿಯಾದ ಪ್ರವಾಸಿಗರು ಮರಳಿ ಸೌದಿಗೆ ತೆರಳುವುದಕ್ಕಾಗಿ ಕಾತರದಲ್ಲಿದ್ದಾರೆ. ಮರಳಿ ವಿಮಾನಯಾನ ಪ್ರಾರಂಭವಾಗುವುದನ್ನು ಸಾವಿರಾರು ಭಾರತೀಯ ಪ್ರವಾಸಿಗರು ಕಾಯುತ್ತಿದ್ದಾರೆ. ಈ ಮೊದಲು ದುಬೈ, ಕತಾರ್, ಬಹರೈನ್ ಮುಂತಾದ ರಾಷ್ಟ್ರಗಳ ಮೂಲಕ ಕೊರೋನಾ ಮಾನದಂಡಗಳನ್ನು ಪಾಲಿಸಿ ಸೌದಿ ಅರೇಬಿಯಾಕ್ಕೆ ಹೋಗಲಾಗುತ್ತಿತ್ತು. ಆದರೆ ಫೆಬ್ರವರಿ 2ರಂದು 20 ರಾಷ್ಟ್ರಗಳಿಂದ ಪ್ರಯಾಣ ನಿಷೇಧವನ್ನು ವಿಧಿಸಿ ಸೌದಿ ಆದೇಶ ಹೊರಡಿಸಿತು. ಹೆಚ್ಚಿನವರು 12 ತಿಂಗಳ ರಜೆಯಲ್ಲಿ ಊರಿಗೆ ಮರಳಿದ್ದರು. ಆದರೆ ಈಗ ಭಾರತದಿಂದ ನೇರವಾಗಿ ಸೌದಿಗೆ ಹೋಗುವುದಕ್ಕೆ ಅವಕಾಶ ಇಲ್ಲ. ಭಾರತದ ನೆರೆ ರಾಷ್ಟ್ರ ನೇಪಾಳ ಮತ್ತು ಬಹರೇನ್ ಮೂಲಕ ಈಗ ಸೌದಿಗೆ ಹೋಗುವುದಕ್ಕೆ ಅವಕಾಶ ಇದೆ. ಆದರೆ ದುಬೈ ಟಿಕೆಟ್ ದರವನ್ನ ತೆರಬೇಕಾಗಿದೆ. 80,000ದಿಂದ 1,00,000 ಟಿಕೆಟ್ ಬೆಲೆ ನೀಡಬೇಕಾಗುತ್ತದೆ. ಅನೇಕರ ಎಂಟ್ರಿ ಅವಧಿಯು ಮುಗಿದಿದೆ. ಕಂಪನಿಯೊಂದಿಗೆ ಮಾತನಾಡಿ ವೀಸಾ ಅವಧಿಯನ್ನು ವಿಸ್ತರಿಸಿ ಯಾತ್ರೆಗಾಗಿ ಕಾಯುತ್ತಿರುವ ಅಸಂಖ್ಯ ಮಂದಿ ಇದ್ದಾರೆ. ಎವರೆಸ್ಟ್ ಶಿಖರದ ತುದಿಯನ್ನು ತಲುಪುವುದಕ್ಕಾಗಿ ಪ್ರಯತ್ನ ಪಟ್ಟವರ ಸಂಖ್ಯೆ ಅನೇಕ. ಕೆಲವರು ಯಶಸ್ಸನ್ನು ಕಂಡರೆ ಕೆಲವರು ವಿಫಲರಾಗಿದ್ದಾರೆ. ಇದೀಗ ಕತಾರ್ ತರುಣಿಯ ಸರದಿ. ಈ ವರ್ಷದ ಏಪ್ರಿಲ್-ಮೇ ತಿಂಗಳಲ್ಲಿ ಎವರೆಸ್ಟ್ ಶಿಖರವನ್ನ ಹತ್ತಲು ಕತಾರ್ನ ಶೈಖ್ ಅಸ್ಮಾ ಅಲ್ ಥಾನಿ ಸಿದ್ಧವಾಗಿದ್ದಾರೆ. ಒಂದು ವೇಳೆ ಯಶಸ್ವಿಯಾದರೆ ಮಧ್ಯ ಏಷ್ಯಾದಿಂದ ಎವರೆಸ್ಟ್ ಅನ್ನ ಹತ್ತಿ ಮೊದಲ ವನಿತೆಯಾಗಿ ಇವರು ಗುರುತಿಸಿಕೊಳ್ಳಲಿದ್ದಾರೆ. ಎವರೆಸ್ಟ್ ಅನ್ನು ಹತ್ತಲು ಪ್ರಯತ್ನಿಸುತ್ತಿರುವ ಮಧ್ಯೇಷ್ಯಾದ 3ನೇ ವ್ಯಕ್ತಿ ಅಲ್ ಥಾನಿ ಆಗಿದ್ದಾರೆ. ಇವರು ಇದರಲ್ಲಿ ಯಶಸ್ವಿಯಾದರೆ ಸಮುದ್ರ ಮಟ್ಟದಿಂದ 8,849 ಮೀಟರ್ ಎತ್ತರದಲ್ಲಿರುವ ಜಗತ್ತಿನ ಅತಿ ಎತ್ತರದ ಪರ್ವತವನ್ನ ಹತ್ತಿದ ಮೊದಲ ಕತಾರ್ ತರುಣಿಯಾಗಲಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.